ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕಾಮಿನಿ ಮಾನೆ. ಡಾಕ್ಟರ್ ಶಿವಕುಮಾರ ಶ್ರೀಗಳ 3ನೇ ವರ್ಷದ ಪುಣ್ಯಸ್ಮರಣೆಯ ಹಿನ್ನೆಲೆ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳು ಮಾತನಾಡಿ, ಶಿವಕುಮಾರ ಶ್ರೀಗಳ ಪುಣ್ಯಸ್ಮರಣೆಯನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಲಾಗುವುದು. ಗದ್ದಿಗೆ ಪೂಜೆ ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಯಕ್ರಮ ಇರುವುದಿಲ್ಲ. ಕಾರ್ಯಕ್ರಮ ಮಾಡಿದರೆ ಮಠದ ವಿದ್ಯಾರ್ಥಿಗಳು ಭಕ್ತಾದಿಗಳು ಸೇರುತ್ತಾರೆ. ಇದರಿಂದ ಸೋಂಕು ಹರಡುವ ಸಾಧ್ಯತೆ ಇದ್ದು ಎಲ್ಲ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದೇವೆ ಎಂದು ತಿಳಿಸಿದರು. 3ನೇ ವರ್ಷದ ಸಂಸ್ಮರಣೆಯ ಕಾರ್ಯಕ್ರಮ ನಾಳೆ 21ನೇ ತಾರೀಕು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅದು ಶ್ರೀ ಮಠದಲ್ಲಿ ಕೂಡ ನಾವು ಬಹಳ ಅಸ್ತಿತ್ವವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಈ ಕೋವಿಡ್ 3ನೇ ಅಲೆ ಎಲ್ಲ ಕಡೆ ವ್ಯಾಪಕವಾಗಿ ಹಬ್ಬಿರೋದ್ರಿಂದ ಮತ್ತು ಸರ್ಕಾರ ಈಗಾಗಲೇ ಅನೇಕ ಮಾರ್ಗಸೂಚಿಗಳನ್ನು ಎಲ್ಲರಿಗೂ ತಿಳಿಸಿರೋದ್ರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಆಚರಿಸುವ ನಿರ್ಧಾರವನ್ನು ಈಗಾಗಲೇ ಕೈಗೊಂಡಿದ್ದೇವೆ. ಅದರಂತೆ ಸರಳವಾದಂಥ ರೀತಿಯಲ್ಲಿ ಪೂಜ್ಯರ ಸಂಸ್ಮರಣೆಯ ಕಾರ್ಯಕ್ರಮ ಇವತ್ತು ನಾಳೆ ಆಯೋಜಿಸ್ತಾ ಇದ್ದೇವೆ. ಜೊತೆಗೆ ಎಲ್ಲರೂ ಕೂಡ ಅವರವರ ಅನೇಕ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳವರು ಕೂಡ ಏನು ಸರ್ಕಾರ ಇದನ್ನು ದಾಸೋಹ ದಿನ ಅಂತೇನು ಆಚರಿಸಬೇಕು ಅಂತೇನು ಕರೆಯನ್ನು ಕೊಟ್ಟಿದೆ. ಅದರಂತೆ ಅವರವರ ವ್ಯಾಪ್ತಿಯಲ್ಲಿ ಈ ಒಂದು ಕೋವಿಡ್ ನಿಯಮವನ್ನು ಅನುಸರಿಸಿ ಅವರವರು ವೈಯಕ್ತಿಕವಾಗಿ ಆಚರಣೆಯನ್ನು ಮಾಡುವಂಥ ಅವಕಾಶವು ಕೂಡ ಅವರಿಗೆ ಇರುವಂಥದ್ದು. ಆದರೆ ಶ್ರೀ ಮಠದಲ್ಲಿ ವಿಶೇಷವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸಬೇಕಾಗಿತ್ತು. ಆದರೆ ಅನಿವಾರ್ಯ ಈ ಕೋವಿಡ್ 3ನೇ ಅಲೆಯ ಕಾರಣದಿಂದಾಗಿ ನಾವಿದನ್ನು ಈ ವರ್ಷ ಸರಳವಾಗಿ ಆಚರಿಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು CM ಬರ್ತಾರೆ ಅನ್ನೋದೇನು ಗೊತ್ತಿದೆ, ನಿಮಗೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಿ. ಅವರು ಬಂದರೂ ಕೂಡ ಯಾರು ಜನ ಸೇರುವಾಗಲೇ ಇಲ್ಲ, ಯಾವುದೇ ವೇದಿಕೆ ಕಾರ್ಯಕ್ರಮನೂ ಮಾಡುವಾಗಿಲ್ಲ. ಮೊದಲಾಗಿ ಅವರು ಬಂದು ಗದ್ದಿಗೆ ದರ್ಶನ ಮಾಡಿ ಒಂದು ಅವರ ದರ್ಶನವನ್ನು ಪಡ್ಕೊಂಡು ಗದ್ದಿಗೆ ಹೋಗ್ತಾರೆ ಅಂತ ಕಾಣಿಸ್ತಷ್ಟು ಬಿಟ್ಟರೆ ಬೇರೆ ಯಾವುದು ಸಾರ್ವಜನಿಕ ಸಮಾರಂಭ ಆಗಲಿ ಮತ್ತೊಂದು ಉತ್ಸವ ಆಗಲಿ ಮತ್ತು ಯಾವುದೂ ಇರೋದಿಲ್ಲ. ಅದನ್ನು ಸರಳವಾಗಿ ಆಚರಿಸ್ತಾರೆ. ಪ್ರತಿ ವರ್ಷ ಮಾಡುವ ಹಾಗೆ ಅಭಿಷೇಕಾದಿ ಪೂಜೆಗಳನ್ನೆಲ್ಲ ಮುಗಿಸಿ ಅಷ್ಟೋತ್ತರವನ್ನು ಮಾಡಿ ಮಂಗಳ ಗದ್ದಿಗೆ ಮಾತ್ರ ಅದೇ ಈಗ ಇದಿರೋದ್ರಿಂದ ಕೋವಿಡ್ ಇದಿರೋದ್ರಿಂದ ಜೊತೆಗೆ ಮಕ್ಕಳು ಒಟ್ಟೊಟ್ಟಿಗೆ ಸೇರ್ತಾರೆ, ಗುಂಪು ಸೇರ್ತಾರೆ. ಅದರಿಂದ ಅದು ಇವತ್ತು ನಾವು ಕೋವಿಡ್ ನಿಯಮಕ್ಕೆ ಸ್ವಲ್ಪ ವಿರುದ್ಧವಾಗಿ ಮಾಡುತ್ತೆ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ.